ಹೈಕೋರ್ಟ್ನಲ್ಲಿ ಸಿಎಂ ರಿಟ್ ಅರ್ಜಿ ವಿಚಾರಣೆ ಈಗ ಆರಂಭವಾಗಿದೆ. ಸಿಎಂ ರಿಟ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನಲ್ಲಿ ಆರಂಭಿಸಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ರದ್ದು ಮಾಡಬೇಕು ಅಂತ ಕೇಳಿ ಬೆಳಗ್ಗೆ ರಿಟ್ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಯಿತು. ಆ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ. ವಿಚಾರಣೆ ಸಂದರ್ಭದಲ್ಲಿ ವಾದ ಪ್ರತಿವಾದ ಏನಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ನ್ಯೂಸ್ ಫಸ್ಟ್ನಲ್ಲಿ ನೀವು ಕೂಡ ನೋಡ್ತಾ ಹೋಗ್ತೀರಾ. ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗುವಂತೆ, ತನಿಖೆ ನಡಿಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ರಾಜ್ಯಪಾಲರು ಅನುಮತಿ ನೀಡಿದ್ದೇ ತಡ. ರಾಜ್ಯದ ಉದ್ದಗಲಕ್ಕೂ ಕೂಡ ಹೋರಾಟಗಳು, ಪ್ರತಿಭಟನೆಗಳು, ಜಾಥಾಗಳು ನಡೀತಾ ಇವೆ ಸಿಎಂ ಪರವಾಗಿ. ಇನ್ನು ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಕೂಡ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಆದರೆ ಸಾಂವಿಧಾನಿಕವಾಗಿ, ಕಾನೂನುಬದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ವಾದವಾಗಿದೆ ಮತ್ತು ಆಕ್ರೋಶವಾಗಿದೆ. ತನಿಖೆನೇ ಇನ್ನೂ ಶುರುವಾಗಿಲ್ಲ, ತನಿಖೆ ಸ್ಟಾರ್ಟ್ ಆಗಿದೆ, ಇವರು ಹೇಗೆ ಪರ್ಮಿಷನ್ ಕೊಟ್ಟರು ಅನ್ನುವಂತಹ ಆರೋಪ ಆಕ್ರೋಶವನ್ನು ಕಾಂಗ್ರೆಸ್ನ ನಾಯಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಹಿಂದೆ ಯಡಿಯೂರಪ್ಪನವರು 2011 ಸಮಯದಲ್ಲಿ ಯಡಿಯೂರಪ್ಪನವರು ಕೂಡ ಸಿಎಂ ಆದಂತಹ ಟೈಮ್ನಲ್ಲಿ ಆ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧನೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಾರೆ ಆಗಿನ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್. 7 ತಿಂಗಳ ಬಳಿಕ ಅವರು ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಆದರೆ ಬಿಜೆಪಿ ನಾಯಕರು ಏನು ಹೇಳ್ತಾ ಇರೋದೇನು ಅಂದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ರು ಯಡಿಯೂರಪ್ಪನವರು, ಆ ರೀತಿ ನೀವು ಕೂಡ ಮಾಡಿ, ದೋಷಮುಕ್ತರಾದ ನಂತರ ಮತ್ತೆ ನೀವು ಸಿಎಂ ಆಗಿ ಮುಂದುವರಿರಿ, ಮೊದಲು ದೋಷಮುಕ್ತರಾಗಿ ಅನ್ನುವಂತಹ ಆಗ್ರಹವನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಅರ್ಜಿ ವಿಚಾರಣೆಯಾಗಿದೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಾಡಲಿದ್ದಾರೆ. ಅರ್ಜಿಯನ್ನು ಬೆಳಗ್ಗೆ ಸಲ್ಲಿಕೆ ಮಾಡಲಾಯಿತು. ಆ ಅರ್ಜಿಯ ವಿಚಾರಣೆ ಈಗ ಆರಂಭವಾಗ್ತಾ ಇದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ಆರಂಭವಾಗಿದೆ ಅನ್ನೋದರ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಆರಂಭ ಮಾಡಿದ್ದಾರೆ. ಅವರು ಬರ್ತಾ ಇದ್ದಂತೆ ತುಂಬಾ ಗೌರವದಿಂದ ಅವ್ರನ್ನ ಶಾಲು ಹಾಕಿ ಸನ್ಮಾನಿಸಿ ಆದರದಿಂದ ಸ್ವಾಗತ ಮಾಡಲಾಯಿತು. ಆಲ್ಮೋಸ್ಟ್ ಕಾಂಗ್ರೆಸ್ ಲೀಡರ್ಸ್ ಆಗಿರಬಹುದು ಅಥವಾ ಬಿಜೆಪಿಯೇತರ ತುಂಬ ಜನ ಸಿಎಂಗಳಾಗಿರಬಹುದು ಅಥವಾ ಹಿರಿಯ ನಾಯಕರಾಗಿರಬಹುದು, ಅವರ ಕುರಿತಂತೆ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಇವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿರುವ ಸಾಕಷ್ಟು ಈ ಹಿಂದಿನ ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ. ಇನ್ಫ್ಯಾಕ್ಟ್ ಈ ಕೇಜ್ರಿವಾಲ್ ಕೇಸ್ ಕೂಡ ಒಂದು ಅದರಲ್ಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು ವಿರೋಧಿಸಿ ಆ ರಿಟ್ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಯಿತು. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು, ಆ ಆದೇಶವನ್ನು ನಿರಾಕರಿಸಬೇಕು, ರದ್ದುಗೊಳಿಸಬೇಕು ಅಂತ ಹೇಳಿ ಬೆಳಗ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಯಿತು. ಈಗ ಅದರ ವಿಚಾರಣೆ ಆರಂಭ ಆಗಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ. ಜಡ್ಜ್ ಬರ್ತಾ ಇದ್ದಂತೆ ಕೋರ್ಟ್ ಹಾಲ್ನಲ್ಲಿ ತಮಾಷೆ ಕೂಡ ಮಾಡ್ತಾರಂತೆ, ಇವತ್ತು ಒಂದೇ ಕೇಸ್ ಅನಿಸುತ್ತಲ್ವಾ ಅಂತ. ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಆರಂಭವಾಗಿದೆ. ಪ್ರಕರಣದಲ್ಲಿ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ವಿಚಾರಗಳಿವೆ ಅನ್ನುವಂತಹ ಫಸ್ಟ್ ಪಾಯಿಂಟ್ ಅನ್ನ ಸಿಂಘ್ವಿಯಲ್ಲಿ ಉಲ್ಲೇಖ ಮಾಡ್ತಾರೆ. ನಾಳೆ ಕ್ರಿಮಿನಲ್ ಕೋರ್ಟ್ ಆದೇಶ ಬಾಕಿ ಇದೆ ಅಂತ ಹೇಳಿ ಮನು ಸಿಂಘ್ವಿ ಅವರು ಹೇಳ್ತಾರೆ. ಗವರ್ನರ್ ಆದೇಶ ನೀಡುವ ಮುನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ, ಎಲ್ಲ ಸೇರಿ ಕಲೆಕ್ಟಿವ್ ನಿರ್ಧಾರ ಹೇಳಿದ್ದಾರೆ ಅನ್ನುವಂತಹ ವಾದ ಸದ್ಯಕ್ಕೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಸದ್ಯಕ್ಕೆ ಆರಂಭ ಮಾಡಿದ್ದಾರೆ. ಆದರೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದಿದ್ದರ ಪ್ರಕಾರ 3-4 ದಿನಗಳ ಕಾಲ ಈ ಕೇಸ್ ಡ್ರ್ಯಾಗ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದೇನು ಮಾಡಬೇಕು, ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡ್ರ್ಯಾಗ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸಾಕಷ್ಟು ದಿನ ಈ ಕೇಸ್ ಕೂಡ ನಡೀಬಹುದು ಅಂತ ಹೇಳಿ. ಆದರೆ ಈಗ ಸಿದ್ದರಾಮಯ್ಯ ಅವರು ಅಪ್ಲೈ ಮಾಡಿರುವಂತಹ ಅರ್ಜಿ ಏನು ಅಂತಂದರೆ ರಾಜ್ಯಪಾಲರ ಆದೇಶವನ್ನು ರದ್ದುಗೊಳಿಸಬೇಕು ಅಂತ. ಅದರ ವಿಚಾರಣೆ ಈಗ
ಹೈಕೋರ್ಟ್ನಲ್ಲಿ ಆರಂಭ ಆಗಿದೆ. ಸುಪ್ರೀಂ ಕೋರ್ಟ್ ವಕೀಲ ಮನು ಸಿಂಘ್ವಿ ಅವರು ವಾದ ಆರಂಭ ಮಾಡ್ತಾರೆ. ಅವರ ಫಸ್ಟ್ ಪಾಯಿಂಟ್, ಪ್ರಕರಣದಲ್ಲಿ ಕಾನೂನಾತ್ಮಕ ಹಾಗೂ ಆಡಳಿತಾತ್ಮಕ ವಿಚಾರಗಳಿವೆ ಅನ್ನೋದನ್ನ ಇಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ನಾಳೆ ಕ್ರಿಮಿನಲ್ ಕೋರ್ಟ್ ಆದೇಶ ಬಾಕಿ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಗವರ್ನರ್ ಆದೇಶ ನೀಡುವ ಮುನ್ನ ಕ್ಯಾಬಿನೆಟ್ ಈ ಬಗ್ಗೆ ತೀರ್ಮಾನ ಮಾಡಿಬಿಟ್ಟಿದೆ, ಎಲ್ಲಾ ಸೇರಿ ಕಲೆಕ್ಟಿವ್ ನಿರ್ಧಾರ ಹೇಳಿದ್ದಾರೆ. ಆದರೆ ಫ್ರೆಂಡ್ಲಿ ಗವರ್ನರ್ ಯಾವ ಆಧಾರ ಇಲ್ಲದೆಯೂ ಅನುಮತಿಯನ್ನು ನೀಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ನಾಯಕರು ಕೂಡ ಇದನ್ನೇ ಹೇಳ್ತಾ ಇರೋದು, ವಿಚಾರಣೆ ಇನ್ನೂ ಆರಂಭನೇ ಆಗಿಲ್ವಲ್ಲ, FIR ಆಗಿಲ್ಲ, ವಿಚಾರಣೆ ಆರಂಭ ಆದ ನಂತರ ಬೇಕಾದ್ರೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದಾಗಿತ್ತು, ವಿಚಾರಣೆ ಆರಂಭನೇ ಆಗಿಲ್ಲ ಅಂದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಅಗತ್ಯ ಇತ್ತ? ಇಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ BJP ನಾಯಕರ ಪ್ರಭಾವ ಇದೆ, ರಾಜ್ಯ ಮೈತ್ರಿ ನಾಯಕರ ಪ್ರಭಾವ ಇದೆ, ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಕನ್ವೆ ಮಾಡುವಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಆರಂಭದಲ್ಲೇ ಅವರ ಮೊದಲ ಪಾಯಿಂಟ್, ಸಂವಿಧಾನಾತ್ಮಕ ಹಾಗೂ ಆಡಳಿತಾತ್ಮಕ ವಿಚಾರಗಳು ಅನ್ನೋದನ್ನ ಸಿಂಘ್ವಿ ಅವರು ಪ್ರಸ್ತಾಪ ಮಾಡ್ತಾರೆ. ಸಂವಿಧಾನಾತ್ಮಕ ಯಾವುದು ಅಂತಂದ್ರೆ, ವಿಚಾರಣೆ ಆರಂಭ ಆಗದೇ ಇರೋ ಸಂದರ್ಭದಲ್ಲಿ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಅನ್ನೋದು. ಆಡಳಿತಾತ್ಮಕ ವಿಚಾರ ಅಂತಂದ್ರೆ, ಇಲ್ಲಿ ಬೇರೆ ಪಕ್ಷಗಳು ಇಂಪ್ಯಾಕ್ಟ್ ಆಗಿರಬಹುದು ಅಂತ. ಅಂದ್ರೆ ಕಾಂಗ್ರೆಸ್ ನಾಯಕರು ಈ ಹಿಂದೆನೂ ಕೂಡ ಆರೋಪ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಈ ಆರೋಪವನ್ನ ಮಾಡಿದ್ರು, ಎಲ್ಲೆಲ್ಲಿ BJP-ಯೇತರ ಸರ್ಕಾರಗಳಿದವೋ ಆ ಸರ್ಕಾರಗಳು ಇರುವಂತಹ ಸ್ಟೇಟ್ನಲ್ಲಿ ಈ ರೀತಿಯಾಗಿ ಕೇಂದ್ರದ ಸಂಸ್ಥೆಗಳನ್ನ, ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳೋ ಕೆಲಸ ಆಗ್ತಾ ಇದೆ, ರಾಜ್ಯಪಾಲರನ್ನ ಅಲ್ಲಿ ದುರ್ಬಳಕೆ ಮಾಡಿಕೊಂಡು ಆ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಕೆಲಸ ಆಗ್ತಾ ಇದೆ, ಅದೇ ಪ್ರಯತ್ನ ಇಲ್ಲೂ ಆಗ್ತಾ ಇದೆ ಅನ್ನುವಂತಹ ಆರೋಪ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಇಲ್ಲಿ ಸೀನಿಯರ್ ಅಡ್ವೊಕೇಟ್ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದ ಆರಂಭದಲ್ಲೇ ಹೇಳ್ತಾರೆ, ಪ್ರಕರಣದಲ್ಲಿ ಸಂವಿಧಾನಾತ್ಮಕ ಹಾಗೂ ಆಡಳಿತಾತ್ಮಕ ವಿಚಾರಗಳು ಇವೆ ಅನ್ನೋದನ್ನ. ಗವರ್ನರ್ ಯಾವುದೇ ಗ್ರೌಂಡ್ ಹೇಳದೆ ಆದೇಶವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಪ್ಯಾರಾದ ಆದೇಶವನ್ನು ಕೂಡ ನೀಡಿದ್ದಾರೆ, ಶೋಕಾಸ್ ನೀಡಿದ್ದಕ್ಕೆ ಕೊಟ್ಟ ಉತ್ತರವನ್ನು ಕೂಡ ಅವರು ಹೇಳಿಲ್ಲ. ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿರ್ತಾರೆ, ಅದಕ್ಕೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಗವರ್ನರಿಂದ ನಮಗೆ ಉತ್ತರ ಬಂದಿಲ್ಲ ಅನ್ನೋದನ್ನ ಇಲ್ಲಿ ಸಿಂಘ್ವಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅವತ್ತು ಕ್ಯಾಬಿನೆಟ್ ಹೆಡ್ ಮುಖ್ಯಮಂತ್ರಿ ಅವರು ಬಂದಿಲ್ಲ, ಕಾರಣ ಅವರ ಮೇಲೆ ಆರೋಪ ಬಂದಿದೆ ಅಂತ. ಆದರೆ ಗವರ್ನರ್ ಕ್ಯಾಬಿನೆಟ್ ಯಾವ ಕಾರಣಗಳನ್ನ ಹೇಳಿದ್ದಾರೆ ಅಂತ, ಕ್ಯಾಬಿನೆಟ್ಗೆ ಯಾವ ಕಾರಣಗಳನ್ನ ಗವರ್ನರ್ ಅವರು ಹೇಳಿದ್ದಾರೆ ಅನ್ನೋದು ಇಲ್ಲಿ ಸಿಂಘ್ವಿ ಅವರ ವಾದ ಆಗಿದೆ. ಅವುಗಳ ಬಗ್ಗೆ ಯಾವುದೇ ಉಲ್ಲೇಖವನ್ನ ನೀಡದೆ, ಅಂದರೆ ಕಾರಣಗಳನ್ನ ನೀಡದೆ ನಿರ್ಧಾರ ತಗೊಂಡಿದ್ದು ಸೂಕ್ತ ಅಲ್ಲ ಅಂತ ತಿಳಿಸಿಲ್ಲ ಅನ್ನೋದು ಕೂಡ ಇಲ್ಲಿ ಅವರು ಪಾಯಿಂಟ್ ಮಾಡ್ತಾ ಇರೋದು. ಅವರಿಗೆ ಬೇಕಾಗಿರುವುದು CM ರಾಜೀನಾಮೆ ಅಷ್ಟೇ, ಅದಕ್ಕೆ ಒಂದೇ ಒಂದು ಕಾರಣ ನೀಡದೆ ಅನುಮತಿಯನ್ನ ಅವರು ನೀಡಿದ್ದಾರೆ. ಇನ್ನೂ ವಿಚಾರಣೆ ಆರಂಭವಾಗಿಲ್ಲ, ಸೂಕ್ತ ಕಾರಣವನ್ನ ಕೊಟ್ಟಿಲ್ಲ, ಹೀಗಾಗಿ ಆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು, ಅದಾದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಸೊ ಅನುಮತಿಗೂ ಒಂದೇ ಒಂದು ಕಾರಣವನ್ನ ನೀಡಿಲ್ಲ ಅಂತ ಇಲ್ಲಿ ಸಿಂಘ್ವಿ ಉಲ್ಲೇಖಿಸ್ತಾ ಇದ್ದಾರೆ. ಅವರು 17A ಅನುಮತಿ ನೀಡಿದ್ದಾರೆ, ಈ ಅನುಮತಿ ನೀಡುವಾಗ ಕನಿಷ್ಠ ಎರಡು ನಿಯಮಗಳು ಇವೆ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವಾಗಿದೆ ಹೈಕೋರ್ಟ್ನಲ್ಲಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಹೋರಾಟ, ಕಾನೂನಾತ್ಮಕ ಹೋರಾಟ ಇವತ್ತಿಂದ ಅಧಿಕೃತವಾಗಿ ಆರಂಭವಾಗಿದೆ. ರಾಜ್ಯದಲ್ಲಿ CM ವರ್ಸಸ್ ಗವರ್ನರ್ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ, ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನುವಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಿದೆ. ಅದರ ಕಾನೂನಾತ್ಮಕ ಅಧಿಕೃತ ಹೋರಾಟ ಇವತ್ತಿಂದ ಆರಂಭ ಕೂಡ ಆಗಿದೆ. ಯಾವುದೇ ಕಾರಣವನ್ನ ನೀಡದೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಸಿಂಘ್ವಿ ಅವರ ವಾದವಾಗಿದೆ. ರಾಜ್ಯಪಾಲರು 17A ಅನುಮತಿ ನೀಡಿದ್ದಾರೆ, ಈ ಅನುಮತಿ ನೀಡುವಾಗ ಕನಿಷ್ಠ ಎರಡು ನಿಯಮಗಳು ಇವೆ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವಾಗಿದೆ. 100 ಪುಟಗಳ ಕ್ಯಾಬಿನೆಟ್ ನಿರ್ಧಾರಕ್ಕೆ 2 ಪುಟಗಳ ಉತ್ತರ ನೀಡಿದ್ದಾರೆ ರಾಜ್ಯಪಾಲರು ಅಷ್ಟೇ. ಅಂದ್ರೆ ಸಿದ್ದರಾಮಯ್ಯ ಅವರು ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಭಾಗಿಯಾಗಿರಲಿಲ್ಲ, ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರು ಸೇರಿಕೊಂಡು ಒಂದು ರಿಪೋರ್ಟನ್ನು ರಾಜಭವನಕ್ಕೆ ಕಳಿಸಿರ್ತಾರೆ. ಅವರು ಕಳಿಸಿರುವಂತಹ ಆ ರಿಪೋರ್ಟ್ ಏನಿದೆ,
ಅದು 100 ಪುಟಗಳ ಕ್ಯಾಬಿನೆಟ್ ನಿರ್ಧಾರ ಆಗಿತ್ತು. ಅದಕ್ಕೆ ಕೇವಲ 2 ಪುಟದಲ್ಲಿ ಉತ್ತರ ಕೊಡೋ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ. ಸಂಪುಟದ ನಿರ್ಧಾರ ಪರಿಗಣಿಸಿಲ್ಲ ಅಂತ ಹೇಳ್ತಿದ್ದಾರೆ ಅಭಿಷೇಕ್ ಮನು ಸಿಂಗ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.